ಮಾನ್ಯ ಪ್ರಧಾನ ಮಂತ್ರಿಗಳೇ ನನ್ನ ಹೆಸರು ಮನ್ನತ್ ಭಾಜ್ವಾ ನಾನು ಸೇಂಟ್ ಜೋಸೆಫ್ ಹಿರಿಯ ಮಾಧ್ಯಮಿಕ ಶಾಲೆಯ ವಿದ್ಯಾರ್ಥಿನಿ ನಿಮ್ಮಂತಹ ಪ್ರತಿಷ್ಠಿತ ಸ್ಥಾನದಲ್ಲಿ ನನ್ನನ್ನು ನಾನು ಕಲ್ಪಿಸಿಕೊಂಡಾಗ ಭಾರತದಂತಹ ದೇಶವನ್ನ ನೀವು ನಡೆಸುತ್ತೀರಿ ಇಲ್ಲಿ ಇಷ್ಟು ದೊಡ್ಡ ಜನಸಂಖ್ಯೆ ಇದೆ ಹೆಚ್ಚಿನ ಅಭಿಪ್ರಾಯವನ್ನ ನೀಡುವವರು ಇಲ್ಲಿದ್ದಾರೆ ನಿಮ್ಮ ಬಗ್ಗೆ ನಕಾರಾತ್ಮಕ ಅಭಿಪ್ರಾಯ ಹೊಂದಿರುವವರೂ ಇದ್ದಾರೆ ಅಂತಹವರು ನಿಮ್ಮ ಮೇಲೆ ಪ್ರಭಾವ ಬೀರುತ್ತಾರೆಯೇ ಹೌದು ಎಂದಾದರೆ ಸ್ವಯಂ ಅನುಮಾನದ ಭಾವನೆಯಿಂದ ಹೇಗೆ ಹೊರಬರುತ್ತೀರಿ ಇದರಲ್ಲಿ ನಿಮ್ಮ ಮಾರ್ಗದರ್ಶನವನ್ನ ನಾನು ಕೇಳಬಯಸುತ್ತೇನೆ ಧನ್ಯವಾದಗಳು ಸರ್ ಧನ್ಯವಾದ ಮನ್ನತ್ ಮಾನ್ಯ ಪ್ರಧಾನಿಗಳೇ ಅಷ್ಟಮಿ ಸೇನ್ ದಕ್ಷಿಣ ಸಿಕ್ಕಿಂನವರು ಈ ಪ್ರದೇಶವು ಚಹಾ ತೋಟಕ್ಕೆ ಹೆಸರುವಾಸಿಯಾದ ಪ್ರದೇಶ ತನ್ನ ಸೌಂದರ್ಯ ಪ್ರಶಾಂತವಾದ ಹಿಮಾಚ್ಛಾದಿತ ಹಿಮಾಲಯ ಶ್ರೇಣಿಯಿಂದ ಕೂಡಿದೆ ಇವರು ಕೂಡ ಇದೇ ವಿಷಯದ ಕುರಿತು ತಮ್ಮ ಮಾರ್ಗದರ್ಶನ ವಿನಂತಿಸುತ್ತಿದ್ದಾರೆ ಅಷ್ಟಮಿ ಪ್ರಶ್ನೆ ಕೇಳಿ ಮಾನ್ಯ ಪ್ರಧಾನ ಮಂತ್ರಿಗಳೇ ನಮಸ್ಕಾರ ನನ್ನ ಹೆಸರು ಅಷ್ಟಮಿ ಸೇನ್ ನಾನು ಹನ್ನೊಂದನೇ ತರಗತಿ ವಿದ್ಯಾರ್ಥಿನಿ ಡಿಎವಿ ಪಬ್ಲಿಕ್ ಸ್ಕೂಲ್ ರಂಗಿತ್ ನಗರ ದಕ್ಷಿಣ ಸಿಕ್ಕಿಂನವಳು ಪ್ರತಿಪಕ್ಷಗಳು ಮತ್ತು ಮಾಧ್ಯಮಗಳು ನಿಮ್ಮನ್ನ ಟೀಕಿಸಿದಾಗ ನೀವು ಅವರನ್ನ ಹೇಗೆ ಎದುರಿಸುತ್ತೀರಿ ಎಂಬುದು ನನ್ನ ಪ್ರಶ್ನೆ ನನ್ನ ಹೆತ್ತವರ ನಿಂದೆ ಮತ್ತು ನಿರಾಶಾದಾಯಕ ಮಾತುಗಳನ್ನು ಎದುರಿಸಲು ನನಗೆ ಸಾಧ್ಯವಾಗುತ್ತಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ನೀವು ಅವರನ್ನೆಲ್ಲ ಹೇಗೆ ಎದುರಿಸುತ್ತೀರಿ ದಯವಿಟ್ಟು ನನಗೆ ಉತ್ತರಿಸಿ ಮಾರ್ಗದರ್ಶನ ನೀಡಿ ಧನ್ಯವಾದಗಳು ಧನ್ಯವಾದಗಳು ಅಷ್ಟಮಿ ಮಾನ್ಯ ಪ್ರಧಾನಮಂತ್ರಿಯವರೇ ಮಹಾತ್ಮ ಗಾಂಧಿ ಸರ್ದಾರ್ ಪಟೇಲ್ ಮತ್ತು ಸ್ವಾಮಿ ದಯಾನಂದ ಸರಸ್ವತಿಯಂತರಹ ಧನ್ಯವಾದಗಳು ಅಷ್ಟಮಿ ಮಾನ್ಯ ಪ್ರಧಾನ ಮಂತ್ರಿಯವರೇ ಮಹಾತ್ಮ ಗಾಂಧಿ ಸರ್ದಾರ್ ಪಟೇಲ್ ಮತ್ತು ಸ್ವಾಮಿ ದಯಾನಂದ ಸರಸ್ವತಿಯವರಂತಹ ಮಹಾನ್ ಪುರುಷರ ಜನ್ಮಸ್ಥಳವಾದ ಗುಜರಾತಿನಿಂದ ಕುಂಕುಮ ಪ್ರತಾಂ ಮಾನ್ಯ ಪ್ರಧಾನ ಮಂತ್ರಿಗಳೇ ನನ್ನ ಹೆಸರು ಸೋಲಂಕಿ ಕುಂಕುಮ್ ನಾನು ಹನ್ನೆರಡನೇ ತರಗತಿ ವಿದ್ಯಾರ್ಥಿನಿ ಗುಜರಾತ್ನ ಅಲಹಾಬಾದ್ ಜಿಲ್ಲೆಯ ಹದಲಾಬಾಯಿ ಹೈಸ್ಕೂಲ್ನಲ್ಲಿ ಕಲಿತಿದ್ದೇನೆ ನನ್ನ ಪ್ರಶ್ನೆ ಏನೆಂದ್ರೆ ನೀವು ಇಷ್ಟು ದೊಡ್ಡ ಪ್ರಜಾಪ್ರಭುತ್ವ ದೇಶದ ಪ್ರಧಾನಿಯಾಗಿದ್ದೀರಾ ನೀವು ಎಷ್ಟೆಲ್ಲಾ ಸವಾಲುಗಳನ್ನು ಎದುರಿಸ್ಬೇಕಾಗಿ ಬರುತ್ತೆ ಈ ಸವಾಲುಗಳನ್ನು ಹೇಗೆ ಎದುರಿಸ್ತೀರಾ ದಯವಿಟ್ಟು ನನಗೆ ಮಾರ್ಗದರ್ಶನ ನೀಡಿ ಧನ್ಯವಾದ ಧನ್ಯವಾದಗಳು ಕುಂಕುಂ ಮಾನ್ಯ ಪ್ರಧಾನಮಂತ್ರಿಗಳೇ ಆಕಾಶ್ ದರೀರಾ ಇವರು ಭಾರತದ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದಾರೆ ಬೆಂಗಳೂರು ಸಾಂಪ್ರದಾಯಿಕ ಮತ್ತು ಆಧುನಿಕ ಚಟುವಟಿಕೆಗಳಿಗೆ ಪರಿಪೂರ್ಣ ತಾಣವಾಗಿದೆ ಆಕಾಶ್ ಅವರ ಪ್ರಶ್ನೆಯ ಮೂಲಕ ಅವರು ತಮಗೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳ ಬಗ್ಗೆ ನಿಮ್ಮ ಸಲಹೆಯನ್ನು ನಿಮ್ಮಿಂದ ಅಪೇಕ್ಷಿಸುತ್ತಿದ್ದಾರೆ ಆಕಾಶ್ ದಯವಿಟ್ಟು ನಿಮ್ಮ ಪ್ರಶ್ನೆಯನ್ನು ಕೇಳಿ ನಮಸ್ಕಾರ ಪ್ರಧಾನಮಂತ್ರಿಗಳಾದ ಅವರೇ ನಾನು ಆಕಾಶ್ ದರೀರಾ ಬೆಂಗಳೂರಿನ ವೈಟ್ ಫೀಲ್ಡ್ ಗ್ಲೋಬಲ್ ಸ್ಕೂಲ್ನಲ್ಲಿ ಹನ್ನೆರಡನೇ ತರಗತಿ ಓದುತ್ತಿದ್ದೇನೆ ನನ್ನ ಅಜ್ಜಿ ಕವಿತಾ ಇ ಮುಖೀಜ ಅವರು ನಿಮ್ಮಿಂದ ಕಲಿಯಲು ನನಗೆ ಸದಾ ಸಲಹೆ ನೀಡುತ್ತಾರೆ ನೀವು ಪ್ರತಿಪಕ್ಷಗಳ ಪ್ರತಿ ಆರೋಪಗಳನ್ನು ಪ್ರತಿ ಟೀಕೆಗಳನ್ನು ಟಾನಿಕ್ ಮತ್ತು ಅವಕಾಶವಾಗಿ ಇದನ್ನು ಹೇಗೆ ಎದುರಿಸುತ್ತೀರಿ ಪ್ರಧಾನಮಂತ್ರಿ ಮೋದಿಜಿ ತಮ್ಮ ಪ್ರೇರಣೆ ಮಾರ್ಗದರ್ಶನ ಇದರಿಂದ ನಾವು ಜೀವನದ ಪ್ರತಿಯೊಂದು ಪರೀಕ್ಷೆಯಲ್ಲಿ ಯಶಸ್ವಿಯಾಗಬಹುದು ಧನ್ಯವಾದಗಳು ಧನ್ಯವಾದಗಳು ಆಕಾಶ್ ಮಾನ್ಯ ಪ್ರಧಾನಮಂತ್ರಿಗಳೇ ನಿಮ್ಮ ಜೀವನವು ಕೋಟ್ಯಾಂತರ ಯುವಕರಿಗೆ ಸ್ಫೂರ್ತಿಯಾಗಿದೆ ಮನ್ನತ್ ಅಷ್ಟಮಿ ಕುಂಕುಮ್ ಮತ್ತು ಆಕಾಶ್ ಜೀವನದ ಸವಾಲುಗಳನ್ನು ಧನಾತ್ಮಕವಾಗಿ ಉಳಿದು ಯಶಸ್ಸನ್ನು ಹೇಗೆ ಸಾಧಿಸುವುದು ಎಂಬುದರ ಕುರಿತು ನಿಮ್ಮ ಅನುಭವವನ್ನು ತಿಳಿಯಲು ಬಯಸುತ್ತಾರೆ ದಯವಿಟ್ಟು ಮಾರ್ಗದರ್ಶನ ಮಾಡಿ ಮಾನ್ಯ ಪ್ರಧಾನಿಗಳೇ ನೀವೆಲ್ಲ ಪರೀಕ್ಷೆಗಳನ್ನು ಬರೆಯುತ್ತೀರಿ ಆಗ ನೀವು ಮನೆಗೆ ಬಂದಾಗ ನಿಮ್ಮ ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ಬಂದು ಕುಳಿತುಕೊಳ್ಳುತ್ತೀರಿ ಕೆಲವೊಮ್ಮೆ ವಿದ್ಯಾರ್ಥಿಯು ಶಿಕ್ಷಕರೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದ್ದರೆ ಅವನು ಶಿಕ್ಷಕನ ಬಳಿ ಬಂದು ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾನೆ ಪರೀಕ್ಷೆಯಲ್ಲಿ ಆತ ಪ್ರಶ್ನೆಗೆ ಉತ್ತರ ಸರಿಯಾಗಿ ಬರೆಯದಿದ್ದರೆ ಆತನ ಮೊದಲ ಪ್ರತಿಕ್ರಿಯೆ ಅದು ಔಟ್ ಆಫ್ ಸಿಲೆಬಸ್ ಆಗಿತ್ತು ಎಂಬುದಾಗಿರುತ್ತದೆ ಇದೇ ಆಗುತ್ತದೆ ಅಲ್ಲವೇ ಇದು ಪಠ್ಯಕ್ರಮದಿಂದ ಹೊರಗಿತ್ತು ಎಂದು ನೀವು ಹೇಳಲು ಬಯಸುತ್ತೀರಿ ಎಂದು ನಾನು ಊಹಿಸಬಲ್ಲೆ ಏನು ಹೇಳಲು ಬಯಸುತ್ತೀರಿ ಎಂದು ನಾನು ಊಹಿಸಬಲ್ಲೆ ನೀವು ನನ್ನನ್ನು ಸೇರಿಸದಿದ್ದರೆ ನಿಮ್ಮ ವಿಷಯವನ್ನು ಬೇರೆ ರೀತಿಯಲ್ಲಿ ಹೇಳಲು ನೀವು ಬಯಸಬಹುದು ಆದರೆ ಬಹುಶಃ ನಿಮ್ಮ ಮನೆಯವರೆಲ್ಲರೂ ಕೇಳುತ್ತಿದ್ದಾರೆ ಎಂದು ನಿಮಗೆ ತಿಳಿದಿರಬಹುದು ಆದ್ದರಿಂದ ನೀವು ಈ ರೀತಿ ಬಹಿರಂಗವಾಗಿ ಮಾತನಾಡುವುದರಲ್ಲಿ ಅಪಾಯವಿದೆ ಹೀಗಾಗಿ ನೀವು ಜಾಣತನದಿಂದ ನನ್ನನ್ನು ಸುತ್ತುವರೆದಿದ್ದೀರಿ ನನಗೆ ಸಂಬಂಧಪಟ್ಟಂತೆ ನನಗೆ ಒಂದು ಕನೆಕ್ಷನ್ ಇದೆ ಮತ್ತು ನನ್ನಲ್ಲಿ ಅಚಲವಾದ ನಂಬಿಕೆ ಇದೆ ನಾನು ತತ್ವದ ಮೇಲೆ ನಂಬಿಕೆ ಇಟ್ಟಿದ್ದೇನೆ ಸಮೃದ್ಧ ಪ್ರಜಾಪ್ರಭುತ್ವಕ್ಕಾಗಿ ಟೀಕೆ ಶುದ್ಧೀಕರಣ ಯಜ್ಞ ಎಂದು ನಾನು ನಂಬುತ್ತೇನೆ ಟೀಕೆ ಸಮೃದ್ಧ ಪ್ರಜಾಪ್ರಭುತ್ವದ ಪೂರ್ವ ಷರತ್ತಾಗಿದೆ ಮತ್ತು ತಂತ್ರಜ್ಞಾನದಲ್ಲಿ ಓಪನ್ ಸೋರ್ಸ್ ಟೆಕ್ನಾಲಜಿ ಇರುವುದನ್ನು ನೀವು ನೋಡಿರಬೇಕು ನಿಮಗೆ ತಿಳಿದಿದೆ ಅಲ್ಲವೇ ಇದು ಓಪನ್ ಸೋರ್ಸ್ ಪ್ರತಿಯೊಬ್ಬರು ತಮ್ಮ ಸ್ವಂತದ್ದನ್ನು ಅದರಲ್ಲಿ ಹಾಕುತ್ತಾರೆ ಮತ್ತು ಓಪನ್ ಸೋರ್ಸ್ ಟೆಕ್ನಾಲಜಿಯ ಮೂಲಕ ಅದನ್ನು ಅನುಮತಿಸಲಾಗಿದೆ ನಾವು ಇದನ್ನು ಮಾಡಿದ್ದೇವೆ ನಾವು ಇಲ್ಲಿ ಸಿಲುಕಿದ್ದೇವೆ ಬಹುಶಃ ಕೆಲವು ಕೊರತೆಗಳು ಇರಬಹುದು ಆದ್ದರಿಂದ ಜನರು ತಮ್ಮದೇ ಆದ ತಂತ್ರಜ್ಞಾನವನ್ನು ಅದರಲ್ಲಿ ಸೇರಿಸುತ್ತಾರೆ ಮತ್ತು ಅನೇಕ ಜನರ ಪ್ರಯತ್ನದಿಂದ ಇದು ಸಂಪೂರ್ಣವಾಗಿ ಶ್ರೀಮಂತ ತಂತ್ರಾಂಶ ಆಗುತ್ತದೆ ಈ ಓಪನ್ ಸೋರ್ಸ್ ಅನ್ನು ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಸಾಧನವೆಂದು ಪರಿಗಣಿಸಲಾಗಿದೆ ಅದೇ ರೀತಿ ಕೆಲವು ಕಂಪನಿಗಳು ತಮ್ಮ ಉತ್ಪನ್ನಗಳನ್ನು ಮಾರುಕಟ್ಟೆಯಲ್ಲಿ ಇಟ್ಟುಕೊಂಡು ಅದರಲ್ಲಿ ಲೋಪದೋಷಗಳನ್ನು ತೋರಿಸಿದವರಿಗೆ ಬಹುಮಾನ ಕೊಡುತ್ತೇವೆ ಎಂದು ಸವಾಲು ಹಾಕುತ್ತಾರೆ ಬೌಂಡ್ ಸಿಸ್ಟಮ್ ವ್ಯವಸ್ಥೆಯನ್ನು ಸ್ಥಾಪಿಸಲಾಗಿದೆ ಆದರೆ ಯಾರೋ ಒಬ್ಬರು ನ್ಯೂನತೆಗಳನ್ನು ಹೋಗಲಾಡಿಸುವ ಮಾರ್ಗವನ್ನು ಸೂಚಿಸಬೇಕೆಂದು ಎಲ್ಲರೂ ಬಯಸುತ್ತಾರೆ ಅಲ್ಲವೇ ಕೆಲವೊಮ್ಮೆ ಏನಾಗುತ್ತದೆ ನೋಡಿ ವಿಮರ್ಶಕ ಯಾರು ಇಡೀ ವಿಷಯ ಅವನ ಮೇಲೆಯೇ ಇರುತ್ತದೆ ಉದಾಹರಣೆಗೆ ನೀವು ಶಾಲೆಯೊಳಗೆ ಫ್ರಾನ್ಸಿ ಡ್ರೆಸ್ ಸ್ಪರ್ಧೆಗೆ ಹೋಗಿರುತ್ತೀರಿ ನೀವು ಚೆನ್ನಾಗಿಯೇ ವೇಷ ತೊಟ್ಟು ಹೋಗಿರುತ್ತೀರಿ ಎಂದು ಭಾವಿಸೋಣ ಆದರೆ ನಿಮ್ಮ ಆತ್ಮೀಯ ಸ್ನೇಹಿತ ತುಂಬಾ ಆತ್ಮೀಯ ಸ್ನೇಹಿತ ಅವನ ಮಾತು ನಿಮಗೆ ಯಾವಾಗಲೂ ಇಷ್ಟವಾಗುತ್ತದೆ ಅವನು ಹೇಳುತ್ತಾನೆ ಏನು ನೀನು ವೇಷ ತೊಟ್ಟಿದ್ದೀಯಾ ಇದು ಚೆನ್ನಾಗಿ ಕಾಣುತ್ತಿಲ್ಲ ಆಗ ನಿಮ್ಮ ಪ್ರತಿಕ್ರಿಯೆ ಒಂದು ರೀತಿ ಇರುತ್ತದೆ ಇನ್ನೊಬ್ಬ ವಿದ್ಯಾರ್ಥಿ ಇರುತ್ತಾನೆ ಅವನನ್ನು ನೀವು ಸ್ವಲ್ಪ ಕಡಿಮೆ ಇಷ್ಟಪಡುತ್ತೀರಿ ಅವನನ್ನು ನೋಡಿದಾಗ ನಕಾರಾತ್ಮಕ ಕಂಪನಗಳು ಯಾವಾಗಲೂ ಬರುತ್ತವೆ ಅವನ ಮಾತುಗಳು ನಿಮಗೆ ಇಷ್ಟವಾಗುವುದಿಲ್ಲ ಅವನು ನೀನು ಏನು ವೇಷ ತೊಟ್ಟಿದ್ದೀಯ ಹೀಗೆ ವೇಷ ಹಾಕುತ್ತಾರೆಯೇ ಆಗ ನಿಮ್ಮ ಪ್ರತಿಕ್ರಿಯೆ ಬೇರೆಯದೇ ಆಗಿರುತ್ತದೆ ನಿಮಗೆ ಇಷ್ಟವಾದವರು ಟೀಕೆ ಮಾಡಿದರೆ ನೀವು ಅದನ್ನು ಧನಾತ್ಮಕವಾಗಿ ತೆಗೆದುಕೊಳ್ಳುತ್ತೀರಿ ಆದರೆ ನಿಮಗೆ ಇಷ್ಟವಾಗದವರು ಅದೇ ಮಾತನ್ನು ಹೇಳಿದರೆ ನಿಮಗೆ ಕೋಪ ಬರುತ್ತದೆ ನೀನ್ ಯಾರು ಹೇಳಕ್ಕೆ ನನ್ನ ಇಷ್ಟ ಹೀಗೆ ಹೇಳ್ತೀರಿ ಅಲ್ವಾ ಅದೇ ರೀತಿ ನೀವು ತುಂಬ ಟೀಕಿಸುವ ಪ್ರವೃತ್ತಿಯವರನ್ನು ಒಂದು ಡಬ್ಬಕ್ಕೆ ಹಾಕುತ್ತೀರಿ ತಲೆ ತಿನ್ನಲು ಬಿಡಬೇಡಿ ಏಕೆಂದರೆ ಅವರ ಉದ್ದೇಶ ಆಗಿರುತ್ತದೆ ಮನೆಯಲ್ಲಿ ಟೀಕೆ ಬರುತ್ತದೆಯೇ ಏನೋ ತಪ್ಪಾಗುತ್ತದೆ ಆದರೆ ಅಲ್ಲಿ ಟೀಕೆ ಇರುವುದಿಲ್ಲ ಇದು ದೌರ್ಭಾಗ್ಯದ ವಿಷಯ ಟೀಕೆ ಮಾಡಲು ಪೋಷಕರು ಸಾಕಷ್ಟು ಅಧ್ಯಯನ ಮಾಡಬೇಕಾಗುತ್ತದೆ ನೀವು ಗಮನಿಸಬೇಕು ನಿಮ್ಮ ಶಿಕ್ಷಕರನ್ನು ಭೇಟಿಯಾಗಬೇಕು ನಿಮ್ಮ ಸ್ನೇಹಿತರ ಅಭ್ಯಾಸಗಳನ್ನು ತಿಳಿದುಕೊಳ್ಳಬೇಕಾಗುತ್ತದೆ ನಿಮ್ಮ ದಿನಚರಿಯನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ನಿಮ್ಮನ್ನು ಅನುಸರಿಸಬೇಕಾಗುತ್ತದೆ ನಿಮ್ಮ ಮೊಬೈಲ್ ಫೋನ್ನಲ್ಲಿ ಎಷ್ಟು ಸಮಯ ಕಳೆಯುತ್ತೀರಿ ಸ್ಕ್ರೀನ್ನಲ್ಲಿ ಎಷ್ಟು ಸಮಯ ಕಳೆಯುತ್ತೀರಿ ಇವೆಲ್ಲವನ್ನು ತಿಳಿದಿದ್ದರೂ ಪೋಷಕರು ಏನನ್ನು ಹೇಳದೆ ಎಲ್ಲವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತಾರೆ ಆಮೇಲೆ ಒಮ್ಮೊಮ್ಮೆ ನೀವು ಒಳ್ಳೆಯ ಮೂಡ್ನಲ್ಲಿದ್ದಾಗ ನೀವು ಒಬ್ಬರೇ ಇದ್ದಾಗ ಪ್ರೀತಿಯಿಂದ ಹೇಳುತ್ತಾರೆ ನೋಡು ಮಗನೇ ನಿನ್ನಲ್ಲಿ ಎಷ್ಟೊಂದು ಸಾಮರ್ಥ್ಯವಿದೆ ಇಷ್ಟು ಶಕ್ತಿ ಇದೆ ನೋಡು ಈ ನಿನ್ನ ಶಕ್ತಿಯು ಇಲ್ಲಿ ಸುಮ್ಮನೆ ಮೊಬೈಲ್ನಲ್ಲಿ ಕಳೆದು ಹೋಗುತ್ತಿದೆ ಅದನ್ನು ಸರಿಯಾದ ಸ್ಥಳದಲ್ಲಿ ವಿನಿಯೋಗಿಸಿದರೆ ಉತ್ತಮ ಅಲ್ಲವೇ ಎಂದು ಟೀಕೆಯನ್ನು ಮಾಡಿದರೆ ಉಪಯುಕ್ತವಾಗಿರುತ್ತದೆ ಏಕೆಂದರೆ ಇಂದಿನ ದಿನಗಳಲ್ಲಿ ಪೋಷಕರಿಗೆ ಸಮಯವಿಲ್ಲ ಊಟಕ್ಕೆ ಕುಳಿತಿರುತ್ತೀರಿ ಏನೋ ಹೇಳುತ್ತಾರೆ ತಿಂದರೂ ಹೇಳುತ್ತಾರೆ ತಿನ್ನದೇ ಇದ್ದರೂ ಹೇಳುತ್ತಾರೆ ಇದೇ ಆಗುತ್ತದೆ ಅಲ್ಲವೇ ನೋಡಿ ಇವತ್ತು ಮನೆಗೆ ಹೋದ ಮೇಲೆ ನಿಮ್ಮ ಹೆತ್ತವರು ನಿಮ್ಮನ್ನು ಹಿಡಿದುಕೊಳ್ಳುತ್ತಾರೆ ಜಗಳ ಮಾಡಲು ಟೀಕೆಗೆ ಅಲ್ಲ ಈಗ ನಾನು ಪೋಷಕರನ್ನು ಆಗ್ರಹಿಸುತ್ತೇನೆ ನಿಮ್ಮ ಮಕ್ಕಳ ಕಲ್ಯಾಣಕ್ಕಾಗಿ ಈ ಜಗಳದ ಚಕ್ರದಿಂದ ಹೊರಬರಲು ವಿನಂತಿಸುತ್ತೇನೆ ಅದರೊಂದಿಗೆ ಇಂತಹ ಜಗಳದಿಂದ ನೀವು ಅವರ ಜೀವನ ರೂಪಿಸಲಾರಿರಿ ಅದಕ್ಕೂ ಮಿಗಿಲಾಗಿ ಒಳ್ಳೆಯ ಮೂಡ್ನಲ್ಲಿ ಇದ್ದಾಗ ಒಳ್ಳೆಯ ಕೆಲಸ ಮಾಡುವ ಮೂಡ್ನಲ್ಲಿ ಇದ್ದಾಗ ಬೆಳಗ್ಗೆ ಏನು ಹೇಳುತ್ತೀರಿ ಹಾಲು ತಣ್ಣಗಾಗ್ತಾ ಇದೆ ನೋಡು ಹಾಲು ಕುಡುದಿಲ್ಲ ಶುರು ಅಮ್ಮನ ಮಾತಿನಿಂದ ಅವನ ಕದಡುತ್ತದೆ ಹೀಗಾಗಿ ಇಡೀ ದಿನ ಅವನ ಕೆಲಸ ವ್ಯರ್ಥವಾಗಿ ಬಿಡುತ್ತದೆ ಅದಕ್ಕಾಗಿಯೇ ನೀವು ನೋಡಿರಬೇಕು ಸಂಸತ್ತಿನಲ್ಲಿ ನೀವು ಸಂಸತ್ತಿನ ಚರ್ಚೆಗಳನ್ನು ನೋಡುತ್ತಿರಬಹುದು ಪಾರ್ಲಿಮೆಂಟ್ ಟಿವಿ ಇದೆ ಕೆಲವರು ಸಂಸತ್ತಿನಲ್ಲಿ ಭಾಷಣ ಮಾಡಲು ಚೆನ್ನಾಗಿ ತಯಾರಿ ಮಾಡಿಕೊಂಡು ಬರುತ್ತಾರೆ ಆದರೆ ಸ್ವಭಾವತಃ ನಿಮ್ಮ ಮುಂದಿರುವ ವಿರೋಧ ಪಕ್ಷದವರಿಗೆ ನಿಮ್ಮ ಮನಸ್ಥಿತಿ ತಿಳಿದಿರುತ್ತದೆ ಆದ್ದರಿಂದ ಕೆಲವು ಸಂದರ್ಭಗಳಲ್ಲಿ ಯಾರಾದರೂ ಕುಳಿತಿರುವಾಗ ಹಾಗೆ ಟೀಕೆ ಮಾಡಿಬಿಡುತ್ತಾರೆ ಆಗ ಖಂಡಿತವಾಗಿಯೂ ಅವರು ಪ್ರತಿಕ್ರಿಯಿಸುತ್ತಾರೆ ಎಂದು ತಿಳಿದಿರುತ್ತದೆ ಹೀಗಾದಾಗ ಸಂಸದರು ಟೀಕೆಗೆ ಪ್ರತಿಕ್ರಿಯಿಸುವುದು ಮುಖ್ಯ ಎಂದು ಭಾವಿಸುತ್ತಾರೆ ಇದರಲ್ಲಿ ತಾವು ಸಿದ್ಧಪಡಿಸಿಕೊಂಡು ಬಂದಿದ್ದನ್ನು ಬಿಟ್ಟು ಬಿಡುತ್ತಾರೆ ಅದು ಪೂರ್ತಿ ಹಾಳು ಮಾಡುತ್ತದೆ ಟೀಕೆ ಮಾಡುವವರು ತಮಾಷೆಯಾಗಿ ನಗುತ್ತಿದ್ದರೆ ಆ ಚೆಂಡು ಆಡಿಬಿಡುವಂತೆ ಮತ್ತೆ ವಿಷಯಕ್ಕೆ ಮರಳಬೇಕು ಆಗ ಫೋಕಸ್ ಆಕ್ಟಿವಿಟಿಯ ಪರಿಣಾಮ ಆಗುತ್ತದೆ ಆದ್ದರಿಂದ ನಾವು ನಮ್ಮ ಗಮನವನ್ನು ಕಳೆದುಕೊಳ್ಳಬಾರದು ಎರಡನೆಯದು ನೋಡಿ ಟೀಕಿಸಲು ಬಹಳಷ್ಟು ಕೆಲಸ ಮಾಡಬೇಕಾಗುತ್ತದೆ ಸಾಕಷ್ಟು ಅಧ್ಯಯನ ಮಾಡಬೇಕು ಅದನ್ನು ವಿಶ್ಲೇಷಿಸಬೇಕಾಗುತ್ತದೆ ಹೋಲಿಕೆ ಮಾಡಬೇಕಾಗುತ್ತದೆ ಹಿಂದಿನದನ್ನು ನೋಡಬೇಕಾಗುತ್ತದೆ ವರ್ತಮಾನವನ್ನು ನೋಡಬೇಕಾಗುತ್ತದೆ ಭವಿಷ್ಯವನ್ನು ನೋಡಬೇಕಾಗುತ್ತದೆ ಸಾಕಷ್ಟು ಪ್ರಯತ್ನ ಮಾಡಬೇಕಾಗುತ್ತದೆ ಆಗ ಮಾತ್ರ ಟೀಕೆ ಸಾಧ್ಯ ಆದರೆ ಇಂದು ಶಾರ್ಟ್ ಗಳ ಕಾಲವಾಗಿದೆ ಹೆಚ್ಚಿನವರು ಆರೋಪಿಸುತ್ತಾರೆ ಟೀಕಿಸುವುದಿಲ್ಲ ಆರೋಪ ಮತ್ತು ಟೀಕೆಗಳ ನಡುವೆ ದೊಡ್ಡ ಕಂದಕವಿದೆ ಆರೋಪಗಳನ್ನು ಟೀಕೆ ಎಂದು ಪರಿಗಣಿಸುವುದು ಬೇಡ ಟೀಕೆ ನಮ್ಮನ್ನು ಶ್ರೀಮಂತಗೊಳಿಸುವ ಒಂದು ರೀತಿಯ ಪೋಷಕಾಂಶವಾಗಿದೆ ಆರೋಪಗಳನ್ನು ಮಾಡುವವರನ್ನು ನಾವು ಗಂಭೀರವಾಗಿ ಪರಿಗಣಿಸುವ ಅಗತ್ಯವಿಲ್ಲ ಸಮಯ ವ್ಯರ್ಥ ಮಾಡುವ ಅಗತ್ಯವಿಲ್ಲ ಆದರೆ ಟೀಕೆಯನ್ನು ಎಂದಿಗೂ ಲಘುವಾಗಿ ತೆಗೆದುಕೊಳ್ಳಬಾರದು ಟೀಕೆಯನ್ನು ಯಾವಾಗಲೂ ಮೌಲ್ಯುತವೆಂದು ಪರಿಗಣಿಸಬೇಕು ನಮ್ಮ ಜೀವನವನ್ನು ರೂಪಿಸಿಕೊಳ್ಳಲು ಇದು ತುಂಬಾ ಉಪಯುಕ್ತವಾಗಿದೆ ಮತ್ತು ನಾವು ಪ್ರಾಮಾಣಿಕರಾಗಿದ್ದರೆ ನಾವು ಪ್ರಾಮಾಣಿಕತೆಯಿಂದ ಸತ್ಯನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ ಸಮಾಜಕ್ಕೆ ಸೇವೆ ಮಾಡಿದ್ದಾರೆ ಉತ್ತಮ ಉದ್ದೇಶಕ್ಕೆ ಕೆಲಸ ಮಾಡಿದ್ದರೆ ಆರೋಪಗಳಿಗೆ ಎಳ್ಳಷ್ಟು ಗಮನ ಕೊಡಬೇಡಿ ಸ್ನೇಹಿತರೆ ಅದು ನಿಮಗೆ ದೊಡ್ಡ ಶಕ್ತಿ ಆಗುತ್ತದೆ ಎಂದು ನಾನು ಭಾವಿಸುತ್ತೇನೆ ತುಂಬಾ ತುಂಬಾ ಧನ್ಯವಾದಗಳು